ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನು ಕಾವೇರಿ. ಪಟ್ಟಣದ ಶ್ರೀ ಗಣೇಶ ಸದನದಲ್ಲಿ ನಡೆದ ಹೊಸದುರ್ಗ ತಾಲೂಕು ವೀರಶೈವ ಮಹಿಳಾ ಸಹಕಾರ ಸಂಘ ನಿಯಮಿತದ 2021-22 ಸಾಲಿನ ಸರ್ವ ಸದಸ್ಯರ 3ನೇ ವರ್ಷದ ಮಹಾಸಭೆಯನ್ನ ನಡೆಸಿದ್ದು, ಈ ಒಂದು ಮಹಾಸಭೆಯಲ್ಲಿ ಅಧ್ಯಕ್ಷರಾದ ಡಾಕ್ಟರ್ ಅನಿತಾ ರಾಜೇಶ್ ಅವರು ದೀಪವನ್ನ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಡಾಕ್ಟರ್ ಜಿಬಿ ಕೋಮಲಸ್ವಾಮಿ, ಮಾರ್ಗದರ್ಶಕರಾದ ಪ್ರಹ್ಲಾದ್ ರಾವ್ ಎಸ್ ಹಾಗೂ ಕಾಂತರಾಜು ಎಚ್ ವೈ, ಜೊತೆಗೆ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀಮತಿ ಉಷಾ ಪ್ರೀತಮ್, ಲೆಕ್ಕಿಗರಾದ ಶ್ರೀಮತಿ ಸಿಂಧೂರ ಕಲ್ಮಠ್, ಕ್ಲರ್ಕ್ ಆಗಿರುವಂತಹ ಶ್ರೀಮತಿ ಭವ್ಯ ಚಂದ್ರಶೇಖರ್, ಗುಮಸ್ತರಾಗಿರುವ ಶ್ರೀ ಭರತ್, ಅಟೆಂಡರಾದ ರಂಗನಾಥ ಖೇ, ಪಿಗ್ಮಿ ಸಂಗ್ರಾಹಕರಾದ ಯೋಗೀಶ ಎನ್ ಮತ್ತು ಸಂಸ್ಥೆಯ ಬೆಳವಣಿಗೆಗೆ ಬಹಳ ಪ್ರಮುಖವಾಗಿ ಕಾರಣೀಭೂತರಾಗಿರುವಂತಹ ಎಲ್ಲ ಗ್ರಾಹಕರು ಕೂಡ ಈ ಒಂದು ಮಹಾಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ನಡೆದಂತಹ ತಮ್ಮ ಬ್ಯಾಂಕಿನ ವಹಿವಾಟುಗಳ ಬಗ್ಗೆ ಚರ್ಚಿಸುವ ಮೂಲಕ ಅತಿ ಹೆಚ್ಚು ವಹಿವಾಟುಗಳನ್ನು ನಡೆಸಿದಂತಹ ಗ್ರಾಹಕರಿಗೆ ಬಹುಮಾನಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ. ಹಾಗೆ ಕೋವಿಡ್ನಂತಹ ಸಂಕಷ್ಟ ಸಮಯದಲ್ಲಿ ಪ್ರಾರಂಭವಾಗಿರುವ ಈ ಸಂಸ್ಥೆಯು ಸಾಮಾಜಿಕ ಹಾಗೂ ಇತರೆ ಚಟುವಟಿಕೆಗಳಲ್ಲಿಯೂ ಕೂಡ ತಮ್ಮ ಸಹಕಾರ ಬೆಂಬಲವನ್ನ ನೀಡುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿಯೂ ಕೂಡ ಮುಂದುವರಿಯುತ್ತದೆ ಎಂಬ ಭರವಸೆಯನ್ನ ನೀಡಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.